ಇಲ್ಲನೂ ಒಂದು 6 ಮೆಣಸಿನ್ಕಾಯಿ, ಒಂದು ಆಲೂಗಡ್ಡೆ, ಒಂದು ದೊಡ್ಡ ಸೈಜಿದ ಈರುಳ್ಳಿಯನ್ನು ತೊಗೊಂಡಿನಿ ರೀ. ಈಗ ಇದನ್ನು ತೊಳೆದ್ಬಿಟ್ಟು ತಗೋತೀನಿ ರೀ ನಾನು. ಈಗ ನಾನಿಲ್ಲಿ ಆಲೂಗಡ್ಡೆ ಸಿಪ್ಪೆಯನ್ನು ತೆಗಿತೀನಿ ರೀ. ನೋಡಿ, ನಾನಿವತ್ತು ಸಾಯಂಕಾಲದ ಸ್ನ್ಯಾಕ್ಸು ಅಥವಾ ಟೀ ಟೈಮ್ ಸ್ನ್ಯಾಕ್ಸ್ ಅಂತೂ ಕರಿಬೋದು. ಈ ಚಳಿಗೆ ನಾನು ಬಿಸಿ ಬಿಸಿಯಾಗಿ ಈರುಳ್ಳಿ ಮತ್ತು ಆಲೂಗಡ್ಡೆ ಪಕೋಡಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ, ಈಗ ಸಿಪ್ಪೆನ ತೆಗೆದ್ಬಿಟ್ಟಿನಿ. ಮೆಣಸಿನ್ಕಾಯಿ ನೀವು ಖಾರ ನೋಡಿಕೊಂಡು ಹಾಕೋಬೋದು ರೀ. ತುಂಬ ಖಾರ ಬೇಡ ಅಂದರೆ ಒಂದು 4 ಮೆಣಸಿನ್ಕಾಯಿ ಸಾಕಾಗ್ತಾವ ರೀ. ನೋಡಿ, ಈಗ ಈರುಳ್ಳಿಯನ್ನು ಕಟ್ ಮಾಡ್ಕೋತೀನಿ ರೀ. ನೋಡಿ, ಈಗ ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳುವಾಗಿನೇ ಕಟ್ ಮಾಡಿ ತಗೋತೀನಿ ರೀ. ನೋಡಿ, ಬೇಗನೆ ಆಗ್ತದೆ ರೀ. ಸಣ್ಣದಾಗಿ ಕಟ್ ಮಾಡಬೇಡ್ರಿ, ಉದ್ದುದ್ದಾಗಿನೇ. ಆಲೂಗಡ್ಡೆ ಈರುಳ್ಳಿ ಎರಡೂ ಉದ್ದುದ್ದಾಗಿನೇ ಕಟ್ ಮಾಡಿ ತೆಳುವಾಗಿನೇ ಕಟ್ ಮಾಡಿ ತಗೋತೀನಿ ರೀ. ನೋಡಿ, ನೋಡಿ, ಸಾಯಂಕಾಲ ಚಳಿ ಅಂತೂ ಜಾಸ್ತಿ ಆಗಿದ್ರಿ. ಈ ರೀತಿ ಟೀ ಜೊತೆ ಬಿಸಿ ಬಿಸಿ ಪಕೋಡ ಇದ್ರೆ ಅದ್ರ ಮಜಾನೇ ಬೇರೆ ರೀ. ನೋಡಿ, ಈಗ ಆಲೂಗಡ್ಡೆಯನ್ನು ಕಟ್ ಮಾಡ್ಕೋತೀನಿ ನೋಡಿರಿ. ಫಸ್ಟ್ ಆಲೂಗಡ್ಡೆನ ತೆಳುವಾದ ಸ್ಲೈಸ್ಗಳನ್ನ ಮಾಡ್ಕೋತೀನಿ ರೀ. ನೋಡಿ, ಈ ರೀತಿ ಮಾಡಿಕೊಂಡು ನೋಡಿ, ಈ ರೀತಿ ಉದ್ದುದ್ದಾಗಿನೇ ತೆಳುವಾಗಿ ಕಟ್ ಮಾಡ್ಕೋತೀನಿ. ನೋಡಿ, ಇದೇ ರೀತಿನೇ ಮಾಡಿ. ಈಗ ಉಳಿದಿರುವ ಆಲೂಗಡ್ಡೆ, ಮೆಣಸಿನ್ಕಾಯಿ ಎಲ್ಲವನ್ನು ಕಟ್ ಮಾಡ್ಕೊಂಡು ಬರ್ತೀನಿ ರೀ ನಾನು. ನೋಡಿ, ಮೆಣಸಿನ್ಕಾಯಿ ಜಾಸ್ತಿ ಅನ್ನಿಸ್ತಿತ್ತಂದ್ರೆ ನೀವು ಕಡಿಮೆ ಹಾಕ್ರಿ. ಆದರೆ ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ಈ ರೀತಿ ಉದ್ದುದಾಗೆ ತೆಳುವಾಗಿ ಕಟ್ ಮಾಡ್ಕೋಬೇಕ್ರಿ. ಈಗ ಈ ಪಾತ್ರೆಗೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನಿಲ್ಲಿ ಸೋಡಾನ ಬಳಸ್ತೇನೆ ಮಾಡ್ತಾ ಇದ್ದೇನೆ. ನೋಡಿ, ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು, ಒಂದು ಸ್ವಲ್ಪ ಅರಿಶಿನ 1/4 ಟೀಸ್ಪೂನ್ ಆಗಷ್ಟು. ನೋಡಿ, ನಾನಿಲ್ಲಿ ಈ ಸಣ್ಣ ಬಟ್ಲೆ ಒಂದು ಬಟ್ಲ ಅಂದರೆ ಸ್ಪೂನಿಲ್ಲೇ ತೊಗೊಂಡ್ರೆ ಇದೊಂದು 5 ದೊಡ್ಡ ಸ್ಪೂನ್ದಿಂದನೇ 5 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟು, ಅದರ ಅರ್ಧನೇ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ. ತುಂಬಾ ಕ್ರಿಸ್ಪಿಯಾಗಿ ಬರ್ತಾವೆ. ಒಂದು ಸ್ಪೂನ್ ಆಗಷ್ಟೇ ಅಜ್ವಾನೆನ ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರ್ತದೆ. ಇಲ್ಲ, ಕಡಲೆ ಹಿಟ್ಟು ಅಕ್ಕಿ ಹಿಟ್ಟನ್ನು ಎರಡನ್ನು ನೀವು ಸಮ ಪ್ರಮಾಣದಲ್ಲಿ ಆದ್ರೂ ತೊಗೋಬೋದು. ಸ್ವಲ್ಪ ನಿಮ್ಮ ಫ್ಲೇವರ್ ಇಷ್ಟ ಅಂದರೆ ಇಲ್ಲಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ಬೋದು ರೀ. ನಡೀತದೆ. ನೋಡಿ, ಈಗ ಫಸ್ಟ್ ಇದಕ್ಕೊಂದು ಸ್ವಲ್ಪ ನಾನಿಲ್ಲಿ ಸೋಡಾ ಬಳಸಲ್ಲ. ಈಗ ಆಲ್ರೆಡಿ ಪಕೋಡನ್ನ ಕರೀಲಿಕ್ಕೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿನಿ ರೀ. ಆ ಬಿಸಿ ಎಣ್ಣೆನೇ ಹಾಕ್ತೀನಿ. ನೋಡಿ, ಈ ರೀತಿ ಹಿಟ್ಟಿನಲ್ಲಿ ಆ ಬಬಲ್ಸ್ ಬರಬೇಕು. ನೋಡಿ, ಅಷ್ಟು ಕೈದಿರ್ಬೇಕು ರೀ ಅದು ಎಣ್ಣೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಆ ಈರುಳ್ಳಿನೂ ನೀರು ಬಿಡ್ತದೆ ರೀ. ಇದಕ್ಕೆ ನೀರೇನು ಜಾಸ್ತಿ ಹಾಕ್ತಿಲ್ಲ, ಮತ್ತು ಇದನ್ನು ಗಟ್ಟಿಯಾಗಿನೇ ಕಲಸ್ಕೋಬೇಕು ರೀ. ನೋಡಿ, ಇಲ್ಲ ನಿಮಗೆ ಹಿಟ್ಟು ಕಡಿಮೆ ಅನ್ಸಕತ್ತದಂದರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋರಿ. ನೋಡಿ, ಸ್ವಲ್ಪ ಸ್ವಲ್ಪನೇ ಒಂದು ಸ್ಪೂನು ಎರಡು ಸ್ಪೂನು ಹಾಕ್ಕೊಂಡು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು ರೀ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ. ನೋಡಿ, ಆ ಈರುಳ್ಳಿನೂ ನೀರು ಬಿಡ್ತಿರ್ತದೆ. ಒಮ್ಮೆಲೇನೂ ನೀರನ್ನು ಹಾಕೊಳಕ್ಕೆ ಹೋಗ್ಬೇಡ್ರಿ. ನೋಡಿ, ಇದೇ ರೀತಿಯೇ ಗಟ್ಟಿಯಾಗಿನೇ ಕಲಸ್ಕೋಬೇಕು ರೀ ಇದನ್ನು. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿನಿ ರೀ. ಎಣ್ಣೆನೂ ಚೆನ್ನಾಗಿ ಕಾಯ್ದದೆ. ನೋಡಿ, ಈ ರೀತಿ ಪಕೋಡನ ಬಿಡೋಣ ರೀ. ನೋಡಿ, ಚಿಕ್ಕ ಸೈಜ್ ದೊಡ್ಡದು ಚಿಕ್ಕದು ನೀವು ನೋಡಿಬಿಟ್ಟು ಹಾಕ್ಬೋದು ರೀ. ನೋಡಿ, ಈಗ ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿನೇ ಇರಲಿ ರೀ ಇದು. ಗ್ಯಾಸನ್ನು ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೇ ಕರೆದ್ಬಿಟ್ಟು ತಗೊಳ್ಳೋಣ್ರಿ ಇದನ್ನು. ನೋಡಿ, ತುಂಬ ಕ್ರಿಸ್ಪಿಯಾಗಿ ಹೊರಗಡೆಯಿಂದ ತಂದಿರ್ತೀವಲ್ಲ ಆ ರೀತಿ ಪಕೋಡ ಬೇಕು ಅಂದ್ರೆ, ನೋಡಿ ನಾನು ಹೇಳ್ದು ಯಾವ ರೀತಿ ಮಾಡ್ತಿದ್ದೀನಿ ಇಲ್ಲಿ ನೋಡ್ರಿ. ನೋಡಿ, ಒಂದು ಸೈಡ ಇದನ್ನು ಮತ್ತೆ ತಿರುವಿಬಿಟ್ಟು ಬೇಯಿಸಿನಿ ರೀ. ನೋಡಿ, ಈಗ ಮೀಡಿಯಂ ಫ್ಲೇಮ್ದಲ್ಲಿಟ್ಟು ಇದನ್ನು ನೋಡಿ ಡೀಪ್ ಫ್ರೈ ಮಾಡಿ ತೊಗೊಂಡಿನಿ ರೀ. ಈಗ ಇಷ್ಟು ಆದಮೇಲೆ ತಕ್ಕೋಬೇಕು ರೀ ಇದನ್ನು. ಇದನ್ನು ತೆಗೆದ್ಬಿಟ್ಟು ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿ ಇಡಬೇಕು ರೀ. ಹೈ ಫ್ಲೇಮ್ದಲ್ಲಿಟ್ಟು ತುಂಬ ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾಯ್ದ ಮೇಲೆ ನಾನು ಇನ್ನೊಂದು ಸಲ ಇದನ್ನು ಡೀಪ್ ಫ್ರೈ ಮಾಡಿಬಿಟ್ಟು ತೊಗೋಬೇಕು. ಅವಾಗ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರ್ತವೆ. ನೋಡಿ, ಎಣ್ಣೆ ಕಾಯಿಲೆ ತುಂಬ ಕಡಕ್ಕಾಗಿ ಎಣ್ಣೆ ಕಾಯ್ಬೇಕು ರೀ. ನೋಡಿ, ಈ ರೀತಿ ಎರಡು ಸಲ ಡೀಪ್ ಫ್ರೈ ಮಾಡೋದ್ರಿಂದ ತುಂಬ ಪಕೋಡ ಕ್ರಿಸ್ಪಿಯಾಗಿ ಬರ್ತವೆ ರೀ. ನೋಡಿ, ಈ ರೀತಿ ಕೆಂಪಕ್ಕಾಗೋವರೆಗೂ ಕರೆದ್ಬಿಟ್ಟು ತಗೊಳ್ಳೋಣ ರೀ. ಇಷ್ಟು ಕೆಂಪಾದರೆ ಸಾಕು ರೀ. ನೋಡಿ, ತುಂಬ ಕ್ರಿಸ್ಪಿಯಾಗಿ ಪಕೋಡ ಬಿಸಿ ಬಿಸಿ ರೆಡಿ ಆಗ್ಯಾವ ರೀ. ತುಂಬಾ ಚೆನ್ನಾಗಿ ಬಂದವ್ರಿ.
ಇಲ್ಲೊಂದು ಸ್ವಲ್ಪ ಮೆಣಸಿನ್ಕಾಯಿ ಏನೋ ಕರೆದು ಬಿಟ್ಟು ತೊಗೊಂಡಿದ್ದೀನಿ. ಇವು ಬಿಸಿ ಬಿಸಿ ಪಕೋಡ ಹೀಗೆ ಮೆಣಸಿನ್ಕಾಯಿ ಜೊತೆ ಬಾಡಿಸ್ಕೊಂಡು ಬಿಟ್ಟು ತಿನ್ಬೋದು, ಗ್ರೀನ್ ಚಟ್ನಿ ಜೊತೆ ತಿನ್ಬೋದು, ಸಾಸ್ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತಾವ್ರಿ ನೋಡಿ, ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಈ ಆಲೂಗಡ್ಡೆ ಮತ್ತು ಈರುಳ್ಳಿ ಹಾಕಿ ಮಾಡಿರಿ, ತುಂಬಾ ಟೇಸ್ಟೂ ಚೆನ್ನಾಗಿರ್ತದೆ ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ತೋರಿಸ್ತೀನಿ ನೋಡಿರಿ. ಈ ರೀತಿ ಟೀ ಜೊತೆ ಕ್ರಿಸ್ಪಿ ಪಕೋಡ ಇದ್ರೆ ಅದ್ರ ಮಜಾನೇ ಬೇರೆ ನೋಡಿ, ಎಷ್ಟು ಚೆನ್ನಾಗಿ ಬಂದವ ನೋಡಿರಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಈರುಳ್ಳಿ ಮತ್ತು ಆಲೂಗಡ್ಡೆ ಪಕೋಡ ರೆಡಿಯಾಗ್ಯಾವ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಸಾಯಂಕಾಲ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂದಿತ್ತ ತಿಳಿಸ್ರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ನೀವು ಯಾವ್ಯಾವ ರೀತಿ ಪಕೋಡಗಳನ್ನ ಮಾಡ್ತಿರತ್ತೆ ಹೇಳಿನೂ ತಿಳಿಸ್ರಿ. ಅಥವಾ ಸಾಯಂಕಾಲ ಟೀ ಜೊತೆ ನೀವು ಯಾವ್ಯಾವ ಸ್ನ್ಯಾಕ್ಸ್ಗಳನ್ನ ಮಾಡ್ತಿರತ್ತೆ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ.